ಸಾಧನೆಗಳ ಸರದಾರ ದಾಖಲೆಗಳ ವೀರ ಅನುಷ್ಕಾ ಶರ್ಮಳ ಮುದ್ದಿನ ಪತಿ ವಿರಾಟ್ ಕೊಹ್ಲಿ ಈಗ ಏಕಾಂಗಿ ಅವರ ಸಾಧನೆಗಳು ಅವರ ದಾಖಲೆಗಳು ಈಗ ಕಿಂಗ್ ಕೊಹ್ಲಿಯನ್ನ ಏಕಾಂಗಿಯಾಗಿಸಿವೆ ಅಷ್ಟೇ ಅಲ್ಲದೆ ಟೀಂ ಇಂಡಿಯಾ 2023 ರ ವಿಶ್ವಕಪ್ ಗೆದ್ದರೆ ಕೊಹ್ಲಿ ಮತ್ತೊಂದು ವಿಶೇಷ ದಾಖಲೆಗೆ ಪಾತ್ರರಾಗಲಿದ್ದಾರೆ ಅದೇನು ಅನ್ನೋದನ್ನ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಈಗ ಕ್ರಿಕೆಟ್ ಜಗತ್ತಿನ ಚಿತ್ತ ವಿಶ್ವಕಪ್ ಫೈನಲ್ ಪಂದ್ಯದ ಮೇಲೆ ನೆಟ್ಟಿದೆ ರನ್ ಮಷಿನ್ ಕಿಂಗ್ ಕೊಹ್ಲಿ ಅಂತೂ ದಾಖಲೆ ಮೇಲೆ ದಾಖಲೆ ಬರೆಯುತ್ತಾ ಕ್ರಿಕೆಟ್ ಜಗತ್ತಿನ ಹೀರೋ ಆಗಿ ಮೆರೆಯುತ್ತಿದ್ದಾರೆ ಆದರೆ ಏಕದಿನ ಕ್ರಿಕೆಟ್ ನಲ್ಲಿ ಕೊಹ್ಲಿ ನಿಜಕ್ಕೂ ಈಗ ಏಕಾಂಗಿಯಾಗಿ ಬಿಟ್ಟಿದ್ದಾರೆ 2023 ರ ವಿಶ್ವಕಪ್ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರುತ್ತಿರುವ ವಿರಾಟ್ ಹಲವು ದಾಖಲೆಗಳನ್ನು ಬರೆದಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಶತಕ ಬಾರಿಸುವ ಮೂಲಕ ಸಚಿನ್ ಹೆಸರಲ್ಲಿದ್ದ ರೆಕಾರ್ಡ್ ಬ್ರೇಕ್ ಮಾಡಿದ್ದಲ್ಲದೆ ಏಕದಿನ ಕ್ರಿಕೆಟ್ ಅಲ್ಲಿ ಶತಕಗಳ ಅರ್ಧಶತಕ ಬಾರಿಸಿದ್ರು ಇದಾದ ಮೇಲೆಯೇ ವಿರಾಟ್ ಏಕಾಂಗಿಯಾಗಿರುವುದು ಸಾಧನೆಯ ಹಿಮಾಲಯ ಶಿಖರ ಏರಿದ ಮೇಲೆ ಇನ್ನೂ ಮೇಲೆ ಮೇಲೆ ಹೆಜ್ಜೆ ಹಾಕೋದಿಕ್ಕೆ ಜಾಗವೇ ಇಲ್ಲದಂತಾಗಿದೆ ಇನ್ನೇನಿದ್ರು ಕೊಹ್ಲಿ ತಮ್ಮ ದಾಖಲೆಯನ್ನ ತಾವೇ ಮುರಿಯಬೇಕು ತಮ್ಮ ಹೆಸರಿನಲ್ಲಿರುವ ದಾಖಲೆಯನ್ನ ಅಳಿಸಿ ತಾವೇ ಹೊಸ ದಾಖಲೆ ಬರೆಯಬೇಕು ಏಕದಿನ ಕ್ರಿಕೆಟ್ ನಲ್ಲಿ ಇನ್ನು ಮುಂದೆ ಕೊಹ್ಲಿ ಸಿಡಿಸುವ ಪ್ರತಿಯೊಂದು ಶತಕವೂ ಹೊಸ ದಾಖಲೆಯಾಗಲಿದೆ 49 ಶತಕ ಬಾರಿಸಿದ್ದ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ನಿಂದ ನಿವೃತ್ತರಾಗಿದ್ದಾರೆ ನಂತರದ ಸ್ಥಾನದಲ್ಲಿರುವ ರೋಹಿತ್ ಶರ್ಮಾ 31 ಸೆಂಚುರಿ ಬಾರಿಸಿದ್ದು ಕೊಹ್ಲಿಯಿಂದ ಬಹಳ ದೂರದಲ್ಲಿದ್ದಾರೆ ಹೀಗಾಗಿಯೇ ಹೇಳಿದ್ದು ಕೊಹ್ಲಿ ಈಗ ದಾಖಲೆಯ ವಿಚಾರದಲ್ಲಿ ಏಕಾಂಗಿ ಅಷ್ಟೇ ಅಲ್ಲ ಸದ್ಯದ ಭವಿಷ್ಯದಲ್ಲಿ ಯಾರು ಅಳಿಸಲು ಸಾಧ್ಯವಾಗದಷ್ಟು ಎತ್ತರಕ್ಕೆ ಕೊಹ್ಲಿ ಏರಿ ನಿಲ್ಲಲಿದ್ದಾರೆ ನಿಜಕ್ಕೂ ಹಿಮಾಲಯ ಶಿಖರದ ತುತ್ತ ತುದಿಯನ್ನ ತಲುಪಿರುವ ಕೊಹ್ಲಿಯ ವಿರಾಟ ರೂಪ ಏಕದಿನ ಕ್ರಿಕೆಟ್ ನಲ್ಲಿ ದರ್ಶನವಾಗಿದೆ ಅಷ್ಟೇ ಅಲ್ಲ ಟೀಂ ಇಂಡಿಯಾ ಈ ಬಾರಿ ವಿಶ್ವಕಪ್ ಗೆದ್ದರೆ ಎರಡು ವಿಶ್ವಕಪ್ ಗಳನ್ನು ಗೆದ್ದ ಪ್ಲೇಯಿಂಗ್ 11 ನಲ್ಲಿದ್ದ ಏಕೈಕ ಭಾರತೀಯ ಆಟಗಾರ ಎಂಬ ದಾಖಲೆ ಕೂಡ ವಿರಾಟ್ ಪಾಲಾಗಲಿದೆ ಬಹುತೇಕ ತಮ್ಮ ಕಡೆಯ ವಿಶ್ವಕಪ್ ಆಡುತ್ತಿರುವ ವಿರಾಟ್ ನಿಜಕ್ಕೂ ಮುರಿಯಲಾಗದ ದಾಖಲೆಗಳ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಕ್ರಿಕೆಟ್ ದಂತಕತೆ ವಿವಿಯನ್ ರಿಚರ್ಡ್ಸ್ ಕೊಹ್ಲಿ ನಿಜಕ್ಕೂ ಅನ್ಯಗ್ರಹದಿಂದ ಬಂದಿರುವ ಆಟಗಾರನಂತೆ ಕಾಣ್ತಿದ್ದಾರೆ ಎಂದು ಹೊಗಳಿರೋದು ಅತಿಶಯೋಕ್ತಿಯಲ್ಲ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ದೇವರ ಮಗನಾಗಿರುವ ವಿರಾಟ್ ಕೊಹ್ಲಿ ಫೈನಲ್ ಮ್ಯಾಚ್ ನಲ್ಲೂ ಮತ್ತೊಂದು ಶತಕ ಬಾರಿಸಿ ಭಾರತದ ಮುಡಿಗೆ ಮತ್ತೊಂದು ವಿಶ್ವಕಪ್ ಗೆದ್ದ ಕಿರೀಟ ತೊಡಿಸಲು ಎಂದು ಇಡೀ ಭಾರತವೇ ಪ್ರಾರ್ಥಿಸುತ್ತಿದೆ ನಮಸ್ಕಾರ